ಚಂದನವನದ ಯುವರಾಜ ನಿಖಿಲ್ ಕುಮಾರ್ ಸ್ವಾಮಿ ಕಲ್ಯಾಣ ಫಿಕ್ಸ್ ಆಗಿದೆ. ಖುದ್ದು ಕುಮಾರಣ್ಣನ ಮಗ ನಾನ್ ಮದುವೆಗೆ ರೆಡಿ ಅಂತ ಘೋಷಿಸಿದ್ದಾರೆ. ಇಷ್ಟು ದಿನ ಹರಿದಾಡ್ತಾ ಇದ್ದ ಎಲ್ಲ ಗಾಸಿಪ್ ವಿಚಾರಗಳಿಗೆ ಬ್ರೇಕ್ ಹಾಕಿದ್ದಾರೆ. ಯುವರಾಜ ನಿಖಿಲ್ ಕುಮಾರ್ ಸ್ವಾಮಿ ಅವರು ಎಸ್ ಇವಾಗ ಮದುವೆ ಕಳೆ ಸಂಭ್ರಮದಲ್ಲಿದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸೋಣ, ಅವ್ರು ನಮ್ಮ ಜೊತೆಗಿದ್ದಾರೆ. ಸರ್, ನಿನ್ನೆ ಒಂದು ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು, ಸದ್ಯದಲ್ಲೇ ಒಂದು ಗುಡ್ ನ್ಯೂಸ್ ಕೊಡ್ತೀನಿ ಅಂದಿದ್ರಿ, ನಿನ್ನೆ ಅದು ಬಹಿರಂಗ ಆಗಿರುವಂಥದ್ದು. ಸೊ ಅದ್ರ ಬಗ್ಗೆ ಏನು ಏನಿಲ್ಲ, ಈಗ ತಾನೇ ಹೇಳ್ತಾ ಇದ್ದೆ, ನಿಮ್ಮೆಲ್ಲರ ಸಮ್ಮುಖದಲ್ಲೇ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಮಾಧ್ಯಮ ಸ್ನೇಹಿತರಿಗೆ ನಿಮಗೆ ಮೊದಲನೇ ಆಹ್ವಾನ ಕೊಡ್ತೀನಿ. ಪರ್ಸ್ನಲಾಗಿ ನಾನೇ ಖುದ್ದಾಗೆ ತಮಗೆಲ್ರಿಗೂ ಫೋನ್ ಮಾಡಿ ಕರೆ ಮಾಡಿ ತಮ್ಮನ್ನು ಕರೆಸ್ಕೊಳ್ತೀನಿ ನನ್ನ ಮದುವೆಗೆ. ಸೊ ಅಲ್ಲಿವರೆಗೂ ಏನಿಲ್ಲ, ಇನ್ನೂ ಡೇಟ್ ಏನೂ ಫಿಕ್ಸ್ ಆಗಿಲ್ಲ. ದೊಡ್ಡವ್ರು ಇನ್ನೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ಹೇಳ್ತೀನಿ ಇಷ್ಟು. ಅದೇ ನಿನ್ನೆ ಒಂದು ಹೆಣ್ಣು ನೋಡೋ ಶಾಸ್ತ್ರ ಮುಗಿಸಿರುವಂಥದ್ದು, ಸದ್ಯದಲ್ಲೇ ಎಂಗೇಜ್ಮೆಂಟ್ ಆಗ್ತಾರೆ ಅಂತ ಒಂದು ಸುದ್ದಿ ಇದೆ. ಸೊ ಯಾವಾಗ ಏನು ಏನಾದರೂ ಅಪ್ಡೇಟ್ಸ್? ಇಲ್ಲ, ಇನ್ನೂ ಏನು ಡೇಟ್ ಏನು ತೀರ್ಮಾನ ಆಗಿಲ್ಲ. ಸೊ ಹೇಳ್ತೀನಿ ನಾನು ನಿಮಗೆ ಅಷ್ಟು. ಎಲ್ಲೋ ಒಂದು ಕಡೆ 2020 ಇಸ್ವಿ ಲಕ್ ಅಂತ ಸಿನಿಮಾದಲ್ಲೂ ನಾಲ್ಕು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಕೊಡ್ತಾರಂಥದ್ದು, ಪೊಲೀಸ್ ಕಾಪ್ ರೋಲಲ್ಲಿ ಮಿಂಚ್ತಾ ಇರೋಂಥದ್ದು, ಈಗ ಮದುವೆ ನಿಶ್ಚಯ ಆಗಿರೋದು. ಸೊ ಆ ಒಂದು ಗುಡ್ ನ್ಯೂಸ್ ಅಲ್ಲ, ಐ ಮೀನ್ ಹೋಪ್ಫುಲಿ 2020 ನನಗೆ ಲಕ್ಕಿ ಆಗಿ ಟರ್ನ್ಔಟ್ ಆಗುತ್ತೆ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ಹೋದ ವರ್ಷ ಎಸ್ಪೆಷಲಿ ರಾಜಕೀಯದ ಕ್ಷೇತ್ರದಲ್ಲಿ ನನಗೆ ಸಿಕ್ಕಂಥ ಒಂದು ಅನುಭವ ಏನಿದೆ, ನಾನು ನಿಜಕ್ಕೂ ನನ್ನ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಅಲ್ಲ. ಒಂದು ಚುನಾವಣೆ ಇರ್ಬೋದು ಅಥವಾ ಏನೇ ಇರ್ಬೋದು, ಸೀತಾರಾಮ